ಕರಾವಳಿಯ ಸಂಸ್ಕೃತಿಯ ವಿನಾಶ ಮಾಡಲು ನಮ್ಮದೇ ಸಂಸದರು ಮುಂದಾಗಿದ್ದಾರೆ ಅಂತ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಬಡಗುನೂರು ಹೇಳಿಕೆ ನೀಡಿದ್ದಾರೆ. ಮಂಗಳೂರಿನ ಬಜಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು, ಮಂಗಳೂರು ಮೂಲದ ವಿಜಯ ಬ್ಯಾಂಕ್ ಆಯಿತು, ಈಗ ಮಂಗಳೂರಿನ ಏರ್ಪೋರ್ಟ್ ಮಾರಾಟ ಮಾಡಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವಾಳವಾಗಿತ್ತು, ಇದೀಗ ಮಂಗಳೂರಿನ ವಿಮಾನ ನಿಲ್ದಾಣ ಖಾಸಗಿ ಕಂಪನಿಗೆ ಮಾರಾಟವಾಗಿದೆ. ಈ ಬಗ್ಗೆ ಜಿಲ್ಲೆಯ ಸಂಸದರು ಈ ಬಗ್ಗೆ ಯಾಕೆ ಮೌನವಾಗಿದ್ದಾರೆ? ನಳಿನ್ ಅವರಿಗೆ ವಾಯ್ಸ್ ಇಲ್ಲ, ಈ ಕುರಿತು ಸಂಸತ್ತಿನಲ್ಲಿ ಸಂಸದರು ಒಂದು ಚರ್ಚೆ ಕೂಡ ಮಾಡಿಲ್ಲ ಅಂತ ಹರಿಹಾಯ್ದರು. ಈ ಸಂದರ್ಭ ಹಲವಾರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ರು. ವಿಜಯದಶಮಿಯ ದಿನ ಆರಂಭ ಆದ ಬ್ಯಾಂಕ್ ಅದು, ವಿಜಯ ಬ್ಯಾಂಕ್. ಈ ಬ್ಯಾಂಕ್ ಅನ್ನು ಮಾರಾಟ ಮಾಡಿದ್ರು. ಅವ್ರು ಯಾರಿಗೆ ಮಾರಾಟ ಮಾಡುವಂತ ಹೆಸರನ್ನು ಇವತ್ತು ಉಳಿಸಿಕೊಳ್ಬೇಕಾಗಿತ್ತು. ಸಾವಿರಾರು ಜನ ಈ ಜಿಲ್ಲೆಯ ಜನ ಅದನ್ನ ಕೆಲಸವನ್ನ ಕಳ್ಕೊಂಡ್ರು. ಇವತ್ತು ಅಲ್ಲಲ್ಲಿ ಹೋರಾಟಗಳಾಗ್ತಾ ಇದೆ. ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ಗೆ ಕನ್ನಡ ಬರ್ತಾ ಇಲ್ಲ, ತುಳು ಬರ್ತಾ ಇಲ್ಲ, ಆ ಸ್ಟಾಫಿಗೆ ಇದು ಬರ್ತಾ ಇಲ್ಲ ಅಂತ. ಆದ್ರೆ ಆ ಹೆಸರನ್ನ ಉಳಿಸಬಹುದಿತ್ತು, ಅದು ಮಾಡಲಿಲ್ಲ. ನಾನು ವಿಮಾನ ನಿಲ್ದಾಣಕ್ಕೆ ಇದಕ್ಕೆ ಬಂದಾಗ ತುಂಬಾ ಜನ ಪ್ರಶ್ನೆ ಮಾಡಬಹುದು, ಖಾಸಗಿ ಯಾರಿಗಾದ್ರೂ ಏನು ಅಂತ. ಆದ್ರೆ ಈ ಜಿಲ್ಲೆಯ ಸಾವಿರಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸವನ್ನ ಮಾಡತಕ್ಕಂತ ನಮ್ಮ ಸ್ನೇಹಿತರುಗಳು, ನಮ್ಮ ಕುಟುಂಬ, ನಮ್ಮ ಎಲ್ಲ ಈ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಯಾತ್ರಿಕರಿಗೆ ಇದರಿಂದ ಬಹಳಷ್ಟು ಹೊರೆಗಳು ಬೀಳಲಿಕ್ಕೆ ಸಾಧ್ಯ ಆಗಿದೆ, ಸಾಧ್ಯ ಆಗ್ತದೆ. ಇವತ್ತು ಈಗಾಗಲೇ ಟಿಕೆಟ್ ದರ ಹೆಚ್ಚಾಗಿದೆ, ಅದು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಆದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಏರ್ಪೋರ್ಟಿನಲ್ಲಿ ನಾವು ಶುಲ್ಕ ವಿಧಿಸುವಂತದ್ದು, ಅಲ್ಲಿ ಲ್ಯಾಂಡಿಂಗ್ ಸಂಬಂಧಪಟ್ಟ ಆ ಶುಲ್ಕ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲ ಶುಲ್ಕಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಇದು ನಮ್ಮ ಮಣ್ಣಿನ ಮಕ್ಕಳಿಗೆ ಇದರ ಹೊರೆ ಖಂಡಿತ ಆಗ್ತದೆ ಎನ್ನುವುದನ್ನು ನಾವು ಗಮನಿಸಬೇಕು. ಎಲ್ಲವನ್ನು ಕೂಡ ಮಾರಾಟ ಮಾಡುವಂಥದ್ದು ಈ ಜಿಲ್ಲೆಯ ಏರ್ಪೋರ್ಟ್ ಆಯ್ತು, ಬಂದರ್ ಆಯ್ತು, ವಿಜಯ ಬ್ಯಾಂಕ್ ಆಯ್ತು, ಇನ್ನಿ ಇಲ್ಲೆಲ್ಲಿ ಎಲ್ಲೆಲ್ಲ ನಮ್ಮ ಸಂಸ್ಕೃತಿಗಳು ಇದೆ, ಈ ಮಣ್ಣಿನ ಸಂಸ್ಕೃತಿಗಳನ್ನ ಮಾರಾಟ ಮಾಡಲಿಕ್ಕೆ ಖಂಡಿತ ಇವರು ಹಿಂದೆ ಮುಂದೆ ನೋಡುವುದಿಲ್ಲ ಎನ್ನುವುದನ್ನ ನಾವು ಹೇಳಲೇಬೇಕಾಗ್ತದೆ. ಇದರೊಟ್ಟಿಗೆ ದೊಡ್ಡ ಶೋಚನೀಯ ಕಥೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಸಂಸದರು, ಸನ್ಮಾನ್ಯ ಮೂರು ಸಲ ಆಯ್ಕೆ ಆದಂತ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರು ಇದರ ಬಗ್ಗೆ ಯಾವುದೇ ಒಂದು ಚಕಾರವನ್ನು ಎತ್ತಾ ಇಲ್ಲ. ಅವರಿಗೆ ಈ ಜಿಲ್ಲೆಯ ಒಂದು ಜನರ ಸಂಸ್ಕೃತಿಯ ಬಗ್ಗೆ ಅವರಿಗೆ ಪ್ರೀತಿ ಪ್ರೇಮ ವಿಶ್ವಾಸ ಇಲ್ಲ. ಹಾಗಿದ್ರೆ ಸೆಂಟ್ರಲ್ ನಲ್ಲಿ ಅವರು ನಂಬರ್ ಒನ್ ಅಂತ ಹೇಳಿದ್ರು. ಇದರ ಬಗ್ಗೆ ಏನಾದ್ರು ಆದರೂ ಅವರು ಸಂಸತ್ತಲ್ಲಿ ಇದರ ಬಗ್ಗೆ ವಿಚಾರವನ್ನು ಮಂಡನೆ ಮಾಡಿದ್ರ? ಇದು ತೊಂದರೆ ಆಗಿದೆ, ನಮ್ಮ ಜಿಲ್ಲೆಗೆ ತೊಂದರೆ ಆಗ್ತದೆ, ಬಾಕಿ ಎಲ್ಲ ಜಿಲ್ಲೆಗಳ ಹಾಗೆ ಅಲ್ಲ, ನಮ್ಮ ಎರಡು ಜಿಲ್ಲೆಗಳು. ಅವರು ಮಾತಾಡಲಿ.